ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಬಹುಮಾನವಾಗಿ ಲಭಿಸುವ ಆ ರಾಜ್ಯ ರೇಪ್ರೆನ್ಸ್ ಪುಟ ಫೈವ್ ಫೋರ್ ಸೆವೆನ್ ಪುಟದ ಸಂಖ್ಯೆ ನೂರ ಇಪ್ಪತ್ನಾಲ್ಕು ನೂರ ಇಪ್ಪತ್ತ ಐದು ಈ ದಿನ ನಾವು ಆ ದಿವ್ಯ ಬೋಧಕನು ಹೇಳಿದ ಆ ರಾಜ್ಯದ ವಿಷಯವಾಗಿ ಅಮೂಲ್ಯವಾಗಿರುವ ಹೆಚ್ಚಿನ ಪಾಠಗಳನ್ನು ಹೊಂದುವೆವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯ ಮತ್ತು ಬಹು ಅಮೂಲ್ಯವಾದ ಮುತ್ತು ಈ ಸಾಮ್ಯಗಳೆರಡು ಕಡೆಯದಾಗಿ ಮಾನವ ಲೋಕವನ್ನು ಆಶೀರ್ವದಿಸಲು ಮಾನವರ ಮಧ್ಯದಲ್ಲಿ ಸ್ಥಾಪನೆಯಾಗಲಿರುವ ಆ ಮಹಿಮೆಯುಳ್ಳ ರಾಜ್ಯದ ಅತಿ ಅಮೂಲ್ಯತೆಯ ವಿಷಯವಾದ ಚಿತ್ರಣವನ್ನು ನಮಗೆ ನೀಡುವಂಥವುಗಳಾಗಿವೆ ಆ ರಾಜ್ಯದಲ್ಲಿ ಒಂದು ಪಾಲನ್ನು ಅಂದರೆ ಒಂದು ಸ್ಥಾನವನ್ನು ಪಡೆದುಕೊಳ್ಳಲು ಎಂಥ ಬೆಲೆ ತೆರಬೇಕೆಂಬುವುದರ ಅಂದರೆ ಕಷ್ಟ ನಷ್ಟಗಳನ್ನು ಪಡಬೇಕೆಂಬುವುದರ ವಿಷಯವಾಗಿಯೂ ಸಹ ನಮಗೆ ಪಾಠವನ್ನು ಒದಗಿಸುತ್ತದೆ ಮೂರನೆಯ ಸಾಮ್ಯದಲ್ಲಿನೆಯ ಪಾಠವು ಭ್ರೂಣದ ಹಂತದಲ್ಲಿರುವ ಅಂದರೆ ಆರಂಭದ ಹಂತದಲ್ಲಿರುವ ರಾಜ್ಯದ ವಿಷಯವಾಗಿ ನಿರೂಪಣೆ ಮಾಡುತ್ತದೆ ಹೇಗೆಂದರೆ ಸಮುದ್ರಕ್ಕೆ ಬಲೆ ಬೀಸುವ ಸಾಮ್ಯವು ಈಗಿನ ಕಾಲದಲ್ಲಿನ ಯುಗದ ಸ್ಥಿತಿಗತಿಗಳನ್ನು ಚಿತ್ರಿಸುತ್ತದೆ ಅಂದರೆ ಈ ಕಾಲದಲ್ಲಿ ಆ ರಾಜ್ಯಕ್ಕೆ ಬಾಧ್ಯರಾಗುವ ವರ್ಗದವರು ಮೊದಲಗಿತ್ತಿಯೂ ಆಗಿರುವ ಆಯಲ್ಪಟ್ಟವರನ್ನು ಕಂಡುಕೊಂಡು ಅವರನ್ನು ಕರ್ತನ ಮುನ್ನೇರ್ಪಾಡಿನ ಪ್ರಕಾರ ಒಟ್ಟುಗೂಡಿಸುತ್ತಿರುವುದನ್ನು ವರ್ಣಿಸುತ್ತದೆ ಹೊಲದಲ್ಲಿ ಹೂಳಿಟ್ಟ ದ್ರವ್ಯ ಯೇಸುವು ಅರ್ಥವನ್ನು ವಿವರಿಸದೇ ಇರುವ ಸಾಮ್ಯಗಳಲ್ಲಿ ಇದು ಒಂದೇನಲ್ಲ ಆದುದರಿಂದ ಸತ್ಯವೇದದ ವಿಷಯಗಳ ಮೇಲೆ ಈಗಿನ ಕಾಲದಲ್ಲಿ ಚೆಲ್ಲಲಾದ ಬೆಳಕಿನಡಿಯಲ್ಲಿ ನಾವು ಪವಿತ್ರಾತ್ಮನ ಮಾರ್ಗದರ್ಶನದ ಮೂಲಕ ಇದರ ಅರ್ಥವನ್ನು ಗ್ರಹಿಸಿಕೊಳ್ಳುವುದನ್ನು ಆತನ ಜನರ ವಿವೇಚನೆಗೆ ಬಿಟ್ಟಿರುವುದು ಒಂದಕ್ಕಿಂತಲೂ ಹೆಚ್ಚು ಬಗೆಯ ಅರ್ಥ ವಿವರಣೆಗಳು ಇದರಲ್ಲಿ ಒಳಗೊಂಡಿರಬಹುದೆಂದು ಎಂಬುವುದು ನಿಜವೇ ಉದಾಹರಣೆಯಾಗಿ ಹೇಳುವುದಾದರೆ ಈ ಸಾಮ್ಯವನ್ನು ನಮ್ಮ ಕರ್ತನಿಗೆ ಅನ್ವಯಿಸಿ ಆತನು ತನ್ನದೆಲ್ಲವನ್ನೂ ಮಾರಿ ಅದರಿಂದ ಲೋಕವನ್ನು ಪೂರ್ಣವಾಗಿ ಕೊಂಡುಕೊಂಡನೆಂದು ಮತ್ತು ಆತನು ಲೋಕವನ್ನು ಹೀಗೆ ಕಂಡುಕೊಂಡದರ ಕಾರಣ ಅದರಲ್ಲಿ ಅಡಗಿದ್ದ ಆ ದ್ರವ್ಯ ಎಂದು ಹೇಳಬಹುದು ಮತ್ತು ಆ ದ್ರವ್ಯವು ಅನೇಕ ಬಗೆ ಬಗೆಯ ಬೆಲೆಯುಳ್ಳ ಇತರ ಅಮೂಲ್ಯ ವಸ್ತುಗಳನ್ನು ಒಳಗೊಂಡಿರಬಹುದು ದುಷ್ಟಾಂತವಾಗಿ ಹೇಳುವುದಾದರೆ ಮೊದಲಗಿತ್ತಿಯ ವರ್ಗವಾಗಿ ಸಭೆಯು ಒಂದು ವಿಶೇಷವಾದ ದ್ರವ್ಯ ಹಾಗೂ ಕ್ರಿಸ್ತನ ಸಾವಿರ ವರ್ಷದ ರಾಜ್ಯದಲ್ಲಿ ಕಡಿಯದಾಗಿ ಆಶೀರ್ವಾದ ಹೊಂದಲಿರುವಂಥ ಇತರರು ಇದರಲ್ಲಿ ಒಳಗೊಂಡಿರುವರು ಆದರೆ ನಾವು ಆದ್ಯತೆ ನೀಡುವ ಅಂಶ ಯಾವುದೆಂದರೆ ಆ ದಿವ್ಯ ಬೋಧಕನು ತನ್ನ ವಿಷಯವಾಗಿ ಇನ್ನೂ ತಾನು ಯಾರಿಗೆ ಉಪದೇಶ ಮಾಡಿರುವನೋ ಅವರನ್ನು ಇಲ್ಲಿ ಉಲ್ಲೇಖಿಸಿರುವನೆಂಬುವುದು ತಾನು ಮಾಡಿಕೊಂಡ ಯಜ್ಞದ ಮೂಲಕವಾದ ಒಡಂಬಡಿಕೆಯ ಫಲವಾಗಿ ಆ ರಾಜ್ಯವು ಆತನಿಗೆ ಈಗಾಗಲೇ ವಾಗ್ದಾನ ಮಾಡಲ್ಪಟ್ಟಿರುವುದು ಮತ್ತು ಪ್ರತಿಯಾಗಿ ಆತನು ಕೇಳುವ ಕಿವಿ ಮನನ ಮಾಡಿಕೊಳ್ಳುವ ಹೃದಯವುಳ್ಳವರನ್ನು ತನಗೆ ಮೊದಲಗತ್ತಿಯಾಗುವ ಗುಂಪಿಗೆ ಸೇರಲು ಅಂದರೆ ಆ ರಾಜ್ಯಕ್ಕೆ ಬಾಧ್ಯಸ್ಥರಾಗಲಿರುವವರ ವರ್ಗದವರಾಗಲು ತಂದೆಯ ಹೆಸರಿನಲ್ಲಿ ಆಮಂತ್ರಿಸುತ್ತಿದ್ದನು ಇವರು ಆ ರಾಜ್ಯವನ್ನು ಸಾಮ್ಯದ ಈ ದೃಷ್ಟಾಂತದ ಮೂಲಕ ದೃಷ್ಟಿಸಬೇಕೆಂದು ಆತನು ಶಿಫಾರಸು ಮಾಡಿರುವನು ಅವರು ತಾವು ಪ್ರಯಾಣಿಸುತ್ತಿರುವಾಗ ಬೆಲೆ ನಿಗದಿಯಾದ ಒಂದು ಹೊಲವು ಮಾರಾಟಕ್ಕಿರುವುದನ್ನು ಕಂಡರೆಂದು ಹಾಗೂ ಆ ಒಲವನ್ನು ಪರೀಕ್ಷಿಸಿ ನೋಡಿದಾಗ ಅದಕ್ಕೆ ಬಹು ಬೆಲೆ ಇರುವುದನ್ನು ಕಂಡು ಬಂದಿತ್ತೆಂದು ಭಾವಿಸೋಣ ಆ ಶ್ರೇಷ್ಠ ನಿಧಿಯು ತಮ್ಮ ಉದ್ದೇಶಕ್ಕೆ ವಿಶೇಷವಾಗಿ ಹೊಂದುವ ಬಹು ಫಲವತ್ತಾದ ಮಣ್ಣಾಗಿರಬಹುದು ಇಲ್ಲವೇ ಅದರಲ್ಲಿ ಬಹು ಅಮೂಲ್ಯವಾದ ಲೋಹದ ಪದರುಗಳು ಒಳಗೊಂಡಿರಬಹುದು ಅಥವಾ ಅದರಲ್ಲಿ ಬಹು ಶತಮಾನಗಳ ಹಿಂದೆ ಹಣವನ್ನು ಹೂಳಿಟ್ಟಿದ್ದು ಅದು ಮರೆತು ಹೋದದ್ದಾಗಿರಬಹುದು ಅಲ್ಲದೆ ಆ ಹಣವು ಹೊಲದ ಒಡೆಯನಿಗೆ ಸಂಬಂಧಿಸದೇ ಇದ್ದು ಮತ್ತು ಅದರ ಬೆಲೆಯು ಅದನ್ನು ಕಂಡುಕೊಂಡವನಿಗಲ್ಲದೆ ಮತ್ತಾರಿಗೂ ತಿಳಿಯದು ತಿಳಿಯದೇ ಇರಬಹುದು ಇಂಥ ಒಂದು ಸಂದರ್ಭದಲ್ಲಿ ಸಾಧಾರಣವಾದ ಬುದ್ಧಿಶಕ್ತಿಯುಳ್ಳ ಯಾವನೇ ಆಗಲಿ ತನಗಿರುವ ಆಸ್ತಿ ಬಂಡವಾಳಗಳನ್ನೆಲ್ಲ ತೊಡಗಿಸಿಕೊಂಡು ಅದರ ಒಡೆತನವನ್ನು ಪಡೆದುಕೊಳ್ಳಲು ಮನಸ್ಸು ಮಾಡುವನೆಂಬುವುದನ್ನು ಈ ಸಾಮ್ಯವು ಸೂಚಿಸುವುದು ಹೀಗೆ ಒಡೆಯನು ಆಗ ತನ್ನನ್ನು ಕೇಳಿದವರೆಲ್ಲರಿಗೂ ಮತ್ತು ಈಗ ತನ್ನ ವಾಕ್ಯವನ್ನು ಅಂಗೀಕರಿಸಿದವರೆಲ್ಲರಿಗೂ ತಾನು ತಿಳಿಸುವುದೇನೆಂದರೆ ಈ ಬಹು ಅಮೂಲ್ಯವಾದ ನಿಧಿಯ ಅಂದರೆ ಬೆಲೆ ಕಟ್ಟಲಾಗದ ನಿಧಿಯ ಬಗ್ಗೆ ಪ್ರಕಟಿಸಬೇಕಾದ ಸಂಗತಿಗಳು ತನ್ನಲ್ಲಿರುವುದೆಂದು ಮತ್ತು ಅದನ್ನು ಪಡ್ಕೊಳ್ಳಲು ಬಹು ಪ್ರಯಾಸಪಟ್ಟು ತನಗಿರುವ ಪ್ರತಿಯೊಂದು ಅಮೂಲ್ಯ ವಸ್ತುಗಳನ್ನು ಬಂಡವಾಳವಾಗಿ ವಿನಿಯೋಗಿಸಿದರೆ ಮಾತ್ರ ಸಾಧ್ಯವೆಂಬುದನ್ನು ತಿಳಿಸಿರುವನು ಬಹು ಅಮೂಲ್ಯವಾದ ಆ ನಿಧಿಯು ಯಾವುದೆಂದರೆ ಕ್ರಿಸ್ತನ ರಾಜ್ಯದಲ್ಲಿ ಪಾಲು ಹೊಂದುವುದು ಅಂದರೆ ಆತನ ಶಿಷ್ಯರಾಗುವುದಕ್ಕೆ ಇರುವ ಷರತ್ತುಗಳನ್ನು ಅಂಗೀಕರಿಸಿಕೊಂಡು ನಾವು ದೇವರ ಮಕ್ಕಳಾಗುವುದು ಮಾತ್ರವಲ್ಲದೆ ಮಕ್ಕಳಾಗಿದ್ದಲ್ಲಿ ದೇವರಿಗೆ ಬಾಧ್ಯರು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನೊಂದಿಗೆ ಆತನ ಪರಲೋಕದ ಬಾಧ್ಯತೆಗಳಿಗೆ ಪಾಲುಗಾರರು ಆಗಿರುವುದು ಆತನಿರು ಆತನಿಗಿರುವ ಬಾಧ್ಯತೆಗಳು ಅಬ್ರಹಾಮನ ಸಂತತಿಗೆ ವಾಗ್ದಾನ ಮಾಡಿರುವಂಥದ್ದೇ ಆಗಿರುವುದು ಮತ್ತು ನಾವು ಇದರಲ್ಲಿ ಒಂದು ವಿಧಿವತ್ತಾದ ಪಾಲು ಅಥವಾ ಭಾಗವನ್ನು ಪಡೆಯುವುದು ಅಬ್ರಹಾಮನ ಸಂತತಿಯಾಗಿ ಆ ರಾಜ್ಯಕ್ಕೆ ನಿಜವಾಗಿ ಬಾಧ್ಯರಾಗುವುದರ ಮೂಲಕವಾಗಿರದೆ ಅದು ಮೆಸ್ಸಿಯನ ಮೊದಲಗಿತ್ತಿಯಾಗಿ ಆತನೊಡನೆ ಸಹಬಾಧ್ಯರಾಗುವುದರ ಮೂಲಕವಾಗಿರುವುದು ಕೆಲವು ಸಣ್ಣ ಅಂದರೆ ಕ್ಷುಲ್ಲಕವಾದ ಸಂಬಂಧವಾದ ಗೌರವಗಳನ್ನು ಲೌಕಿಕವಾದ ಕೀರ್ತಿ ಪ್ರಭಾವಗಳನ್ನು ಪಡೆಯಲು ಎಷ್ಟು ಸಮಯ ಮತ್ತು ಶಕ್ತಿ ಸಾಮರ್ಥ್ಯಗಳನ್ನು ಅಲ್ಲದೆ ಎಷ್ಟು ಹಣ ಮತ್ತು ಪ್ರಭಾವಗಳನ್ನು ವಿನಿಯೋಗ ವಿನಿಯೋಗಿಸಿರುವ ಎಂಬುದನ್ನು ಆಲೋಚಿಸಿದಾಗ ಹಾಗೂ ಅವುಗಳು ಅತಿ ಹೆಚ್ಚೆಂದರೆ ಕೆಲವು ವರ್ಷಗಳು ಮಾತ್ರ ಉಳಿದುಕೊಳ್ಳುವಂಥವುಗಳು ಆಗಿರುವವು ಅಲ್ಲದೆ ಅವುಗಳಲ್ಲಿ ಅತ್ಯುತ್ತಮವಾದವುಗಳು ಅಸಂತೃಪ್ತಿಕರವಾದವುಗಳೆಂಬುವುದನ್ನು ಗಣನೆಗೆ ತೆಗೆದುಕೊಂಡಾಗ ಮಾತ್ರ ದೇವರು ಕರೆದವರು ಆದುಕೊಂಡವರು ನಂಬಿಗಸ್ತರು ಆದವರಿಗೆ ಅಂದರೆ ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲ ಗಿತ್ತಿಯಾಗಿ ಗಿತ್ತಿಗಾಗಿ ಸಿದ್ಧ ಮಾಡಿರುವಂಥ ಆ ಉನ್ನತವಾದ ಪ್ರಭಾವ ಮಾನ ನಿರ್ಲಯತ್ವಗಳ ಉತ್ಕೃಷ್ಟ ಉತ್ಕೃಷ್ಟತೆಯ ವಿಷಯವಾಗಿ ನಮಗೆ ಮನದಟ್ಟಾಗುತ್ತದೆ